ओके, दिस इज़ द सेशन नंबर 23, टेक्निक्स फॉर बिजनेस डिसीशन, BBA, कुवंपु यूनिवर्सिटी फॉर 6th सेमिस्टर. इन दिस सेशन वी कैन प्रेजेंट कैलकुलेशन ऑफ रिग्रेशंस, कोएफिशिएंट्स एंड इक्वेशंस फॉर ग्रुप्ड डेटा. इज नथिंग बट, सो ग्रुप्ड डेटा अंदर नथिंग बट बाइवेरिएट सीरीज, और इट इज कॉल्ड एज स्टेबल रिग्रेशन. सो ऑलरेडी ಈ ಸೆಷನ್ 22ರಲ್ಲಿ ನಾವು ಹೇಳಿದ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಅದೇ ರೀತಿ ಸೆಷನ್ 23ರಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ನಾವು. ಸೊ ಇನ್ ದಿಸ್ ಸೆಷನ್ ಅಥವಾ ಇನ್ ದಿಸ್ ಸೆಷನ್ ಕ್ಯಾಲ್ಕುಲೇಷನ್ ಆಫ್ ರಿಗ್ರೇಷನ್ಸ್, ಕೋಎಫಿಷಿಯೆಂಟ್ಸ್ ಆ್ಯಂಡ್ ಈಕ್ವೇಷನ್ಸ್ ನಥಿಂಗ್ ಬಟ್ ಗ್ರೂಪ್ಡ್ ಡೇಟಾ. ಆಲ್ರೆಡಿ ನಾನು ಹೇಳಿದ್ದೀನಿ, ಗ್ರೂಪ್ಡ್ ಡೇಟಾ ಅಂದರೆ ಇಟ್ ಈಸ್ ಎ ಕಂಟಿನ್ಯೂಸ್ ಸೀರೀಸ್. ಕಂಟಿನ್ಯೂಸ್ ಸೀರೀಸ್ ಅಂದರೆ ಬೈವೇರಿಯಡ್ ಸೀರೀಸ್, ಆರ್ ಇಟ್ ಈಸ್ ಕಾಲ್ಡ್ ಆಸ್ ಟೇಬಲ್ ರಿಗ್ರಿಯೇಷನ್ ಅನಾಲಿಸಿಸ್. Learning objective of this session, it helps the students to be familiar with the illustration on regression. This session will know about the regressions equations of grouped data. Grouped data is nothing but continuous series. This session helps the student to understand the coefficient of regressions and find correlation coefficient based on regressions equations, nothing but BXY and BYX. Session outcome. So at the end of this session, student should be able to understand the concept of regressions equations of grouped data. Students should also be able to express their opinion regarding the coefficient of regression and probable values of X or Y, nothing but X on Y on Y on X equations. So this is the problem number 16. Calculation of regressions, coefficient and equations. So problem hege ide, calculate the regressions coefficient and regressions equations X on Y and Y on X. Here the marks in corporate law is represented as X series and marks in statistics is represented as a Y series. Marks in corporate law X anadu represent madutte, marks in statistics is represented as a Y series. So agare continuous series hegide andre 0 to 10, 10 to 20, 20 to 30, 30 to 40, 40 to 50. Likewise marks in statistics 5 to 15, 15 to 25, so 25 to 35, 35 to 45. So it is a continuous series. Okay. So here, so ಇದನ್ನು ಹೇಗೆ ಓದಬೇಕು ಅಂತ ಹೇಳಿದ್ರೆ, ಸೊನ್ನೆಯಿಂದ 10 ಮಾರ್ಕ್ಸ್ ತೆಗೆದಿರೋರು ಕಾರ್ಪೊರೇಟ್ ಲಾದಲ್ಲಿ, ಸೊ 5 ರಿಂದ 15 ಮಾರ್ಕ್ಸ್ ತೆಗೆದಿರೋರು ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಬ್ಬರಿದ್ದಾರೆ ಅಂತ. ಸೊ ಇದನ್ನು ನಾವು ಸೊ ಫಸ್ಟ್ 5ನೇ ಸೆಮ್ಮಲ್ಲಿ ನಾವು ಸೊ ಟ್ಯಾಲಿ ಬಾರ್ ಮುಖಾಂತರ ಹೇಗೆ ಮಾಡ್ಕೊಳ್ಳೋದನ್ನು ಕಲ್ತಿದ್ದೀವಿ. ಸೊ ಹಾಗಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ಈ ಪ್ರಾಬ್ಲಮನ್ನು ನಾವು ಹೇಗೆ ಸಾಲ್ವ್ ಮಾಡೋದು ಅಥವಾ ರಿಗ್ರಿಯೇಷನ್ಸ್ ಕೋಎಫಿಷಿಯೆಂಟ್ಸ್ ಆನ್ ಈಕ್ವೇಷನ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು ಮಕ್ಕಳೇ. ಸೊ ಸೊಲ್ಯೂಷನ್, ಕಾಂಪಿಟೇಷನ್ ಆಫ್ ಕೋಎಫಿಷಿಯೆಂಟ್ ಆಫ್ ರಿಗ್ರಿಯೇಷನ್, ಅಸ್ಯೂಮಿಂಗ್ 25 ಆ್ಯಂಡ್ 20 ಆ್ಯಸ್ ಮೀನ್, ಅಸ್ಯೂಮ್ಡ್ ಮೀನ್ ಫಾರ್ ಎಕ್ಸ್ ಆ್ಯಂಡ್ ಅಸ್ಯೂಮ್ಡ್ ಮೀನ್ ಫಾರ್ ವೈ ಈಸ್ ಟೇಕನ್ ರೆಸ್ಪೆಕ್ಟಿವ್ಲಿ. ದಟ್ ಮೀನ್ಸ್ ಸೊ ಎಕ್ಸ್ಗೆ 25 ಅಂತ ಅಸ್ಯೂಮ್ಡ್ ಮಾಡ್ಕೊಳ್ಳೋದು, ಸೊ ವೈಗೆ 20 ಅನ್ನೋದನ್ನು ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ದ ವ್ಯಾಲ್ಯೂಸ್ ಇನ್ ದ ಬ್ರಾಕೆಟ್ಸ್ ಇನ್ ಈಚ್ ಸೆಲ್ಸ್ ರೆಫರ್ಸ್ ಟು ಎಫ್ ಡಿ ಎಕ್ಸ್ ಡಿ ವೈ, ದಟ್ ಈಸ್ 1 × −2 × −1. ದಿಸ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್ ಫಾರ್ ಈಚ್ ಸೆಲ್ ಟು ಒಪ್ಟೈನ್ ದ ಸಮೇಷನ್ ಆಫ್ ಎಫ್ ಡಿ ಎಕ್ಸ್ ಡಿ ವೈ. ದಟ್ ಮೀನ್ಸ್ ಡಿ ಎಕ್ಸ್ ಈಸ್ ನಥಿಂಗ್ ಬಟ್ ಡಿವಿಯೇಷನ್ ಆಫ್ ಎಕ್ಸ್ ಸೀರೀಸ್, ನಥಿಂಗ್ ಬಟ್ ಮಿಡ್ ವ್ಯಾಲ್ಯೂ ಅಲ್ಲಿ ನಾವು ಅಸ್ಯೂಮ್ಡ್ ಮಾಡ್ಕೋಬೇಕು. ಸೊ ಅಲ್ಲಿಗೆ ಡಿ ಎಕ್ಸ್ ಹೇಗೆ ಸಿಗುತ್ತೆ ಅಂದರೆ ಮಿಡ್ ವ್ಯಾಲ್ಯೂ ಮೈನಸ್ ಅಸ್ಯೂಮ್ಡ್ ಮೀನ್ ಡಿವೈಡೆಡ್ ಬೈ ಕ್ಲಾಸ್ ಇಂಟರ್ವಲ್, ಫಾರ್ ಎಕ್ಸಾಂಪಲ್ 10 − 20 / 10 ಫಾರ್ಮುಲಾದಲ್ಲಿ ನಾವು ಆಲ್ರೆಡಿ ಒಂದು ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಿದ್ದೀವಿ, ಅದೇ ರೀತಿ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಇದು ಸೊಲ್ಯೂಷನ್. ಸೊ ಕಾಂಪಿಟೇಷನ್ ಆಫ್ ಕೋಎಫಿಷಿಯೆಂಟ್ ಆಫ್ ರಿಗ್ರಿಯೇಷನ್ಸ್, ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್, ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ವೈ. ಸೊ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಬಲ್ಲಿ ಸೊ ಆಲ್ರೆಡಿ ನಾವು ಹೇಳಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಸೊ ಹೇಗಂದರೆ ಮಾರ್ಕ್ಸ್ ಇನ್ ಕಾರ್ಪೊರೇಟ್ ಲಾ ಎಕ್ಸ್, ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ವೈ.
ಸೊ ಹಾಗಾದರೆ ಸ್ಟ್ಯಾಟಿಸ್ಟಿಕ್ಸ್ ಈಸ್ ನಥಿಂಗ್ ಬಟ್ ಇಲ್ಲಿ ಕಾರ್ಪೊರೇಟ್ ಲಾ ಅಂತ ಆಗಬೇಕು. ಸೊ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸನ್ನು ಬದಲಿ ಇನ್ನೊಂದು ಸಬ್ಜೆಕ್ಟನ್ನು ನಾವು ಇಟ್ಕೋಬೇಕಾಗುತ್ತೆ. ಅದೇನೆಂದರೆ ಸೊ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ವೈ, ಅಲ್ಲಿಗೆ ಎಕ್ಸ್ ರೆಪ್ರೆಸೆಂಟ್ ಕಾರ್ಪೊರೇಟ್ ಲಾ ಆ್ಯಂಡ್ ವೈ ರೆಪ್ರೆಸೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಇಲ್ಲಿ ಸಣ್ಣ ತಪ್ಪಾಗಿದೆ, ಇಲ್ಲಿ ಕಾರ್ಪೊರೇಟ್ ಲಾ ಅಂತ ಮಾಡ್ಕೋಬೇಕಾಗ. ಹಾಗಾಗಿ ದ ಕ್ಲಾಸ್ ಇಂಟರ್ವಲ್ 0 to 10, 10 to 20, 20 to 30, 30 to 40, 40 to 50. ಸೊ ದಟ್ ಮೀನ್ಸ್ ಸೊ ಅಲ್ಲಿಗೆ ಕ್ಲಾಸ್ ಇಂಟರ್ವಲ್ ಅದಾದರೆ ಸೊ ಇಲ್ಲಿ ಮಿಡ್ ಪಾಯಿಂಟ್, ಇಟ್ ಈಸ್ ನಾಟ್ ಎ ಎಕ್ಸ್, ಇಟ್ ಈಸ್ ಎ ಮಿಡ್ ಪಾಯಿಂಟ್. ಸೊ ಅಲ್ಲಿಗೆ ಅಪ್ಪರ್ ಕ್ಲಾಸ್ ಪ್ಲಸ್ ಲೋಯರ್ ಕ್ಲಾಸ್ ಡಿವೈಡೆಡ್ ಬೈ 2, ನಥಿಂಗ್ ಬಟ್ 0 + 10 ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 2 ಇಸ್ ನಥಿಂಗ್ ಬಟ್ 5. ಅದೇ ರೀತಿ 10 + 20 ಇಸ್ 30 ಡಿವೈಡೆಡ್ ಬೈ 2 15, ನೆಕ್ಸ್ಟ್ ಇಸ್ 20 + 30 ಡಿವೈಡೆಡ್ ಬೈ 2 ಇಸ್ 25, ನೆಕ್ಸ್ಟ್ ಇಸ್ 30 + 40 ಡಿವೈಡೆಡ್ ಬೈ 2 ಇಸ್ 35. ದ ಫಾರ್ಮುಲಾ ಇಸ್ ಹೌ ಫೈಂಡ್ ಔಟ್ ಈಸ್ ನಥಿಂಗ್, ಇಲ್ಲಿ ಎಕ್ಸ್ ಇದು ಬದಲಿ ಎಂ ಅಂತ ಮಾಡ್ಕೋಬೇಕು. ಅಲ್ಲಿಗೆ ಅಪ್ಪರ್ ಕ್ಲಾಸ್ ಪ್ಲಸ್ ಲೋಯರ್ ಕ್ಲಾಸ್ ಡಿವೈಡೆಡ್ ಬೈ 2, ಅಲ್ಲಿಗೆ ದ ಮಿಡ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾರ್ಪೊರೇಟ್ ಲಾ. ಸೊ 5, 15, 25, 35, 45. ಸೊ ಅದೇ ರೀತಿ ಸೊ ಕ್ಲಾಸ್ ಇಂಟರ್ವಲ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ರೆಪ್ರೆಸೆಂಟೆಡ್ ಇಸ್ ಎ ವೈ. ದ ಕ್ಲಾಸ್ ಇಂಟರ್ವಲ್ ಇಸ್ 5 to 15, 15 to 25, 25 to 35, 35 to 45. ಸೊ ಅಲ್ಲಿಗೆ ದ ಮಿಡ್ ಪಾಯಿಂಟ್, ಸೊ ಇಲ್ಲಿಗೆ ವೈ ಬದಲಿ ಸೊ ಇಲ್ಲಿಗೆ ಮಿಡ್ ಪಾಯಿಂಟ್ ಅಂತ ತೊಗೊಳೋದಾದರೆ ಸೊ ಅಪ್ಪರ್ ಕ್ಲಾಸ್ ಪ್ಲಸ್ ಲೋಯರ್ ಕ್ಲಾಸ್ ಡಿವೈಡೆಡ್ ಬೈ 2, 5 + 15 ಇಸ್ 20 ಡಿವೈಡೆಡ್ ಬೈ 2 ಇಸ್ 10. ಲೈಕ್ ವೈಸ್ 15 + 25 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 ಇಸ್ ನಥಿಂಗ್ ಬಟ್ 20. ನೆಕ್ಸ್ಟ್ ಇಸ್ 25 + 35, ಸೊ ಡಿವೈಡೆಡ್ ಬೈ 2 ಇಸ್ 30. 35 + 45 ಡಿವೈಡೆಡ್ ಬೈ 2 ಇಸ್ 40. ಸೊ ಹಾಗಾಗಿ ನಾವು ಕ್ಲಾಸ್ ಇಂಟರ್ವಲನ್ನು ನಾವು ಟೇಬಲಲ್ಲಿ ಹಾಕ್ಕೊಂಡು ಮಾಡೋದಕ್ಕೆ ನಾವು ಅದನ್ನು ಎರಡೂ ಸೀರೀಸನ್ನು ಒಟ್ಟಿಗೆ ತೊಗೊಳ್ತೀವಿ. ಅದಕ್ಕೆ ಬೈವೇರಿಯೇಟ್ ಸೀರೀಸ್ ಅಥವಾ ಸೊ ಟೇಬಲ್ ರಿಗ್ರಿಯೇಷನ್ ಅಂತ ಕರಿತೀವಿ ನಾವು. ಹಾಗಾಗಿ ಡಿ ಎಕ್ಸ್ ಡಿ ವೈ ಅನ್ನೋದಾದರೆ ಯು ಕ್ಯಾನ್ ಟೇಕ್ ಅಸ್ಯೂಮ್ಡ್ ಮೀನ್ ಫಾರ್ ಎಮ್, ಅಲ್ಲಿಗೆ 25 ನಾವು ಇಲ್ಲಿ ಅಸ್ಯೂಮ್ಡ್ ಮೀನ್ ಫಾರ್ ಎಕ್ಸ್ ಅಂತ ತೊಗೊಳ್ತೀವಿ. ಲೈಕ್ ವೈಸ್ ಅಸ್ಯೂಮ್ಡ್ ಮೀನ್ ಫಾರ್ ವೈ ಸೀರೀಸ್ ಇಸ್ ಟೇಕನ್ ಆ್ಯಸ್ 0. ಸೊ ಅಲ್ಲಿಗೆ ಸೊ ಪುಟ್ ದ ವ್ಯಾಲ್ಯೂಸ್, ಅಲ್ಲಿಗೆ ಡಿ ಎಕ್ಸ್ ಡಿ ವೈ ಅನ್ನು ಮಾಡ್ಕೊಳ್ಳೋದಾದ್ರೆ ಫಸ್ಟ್ ಈಸ್ ಟೋಟಲ್ ಅನ್ನು ಎನ್ ಮೀನ್ಸ್ ನಥಿಂಗ್ ಬಟ್ 60. ಸೊ ಅಲ್ಲಿಗೆ ಟೋಟಲ್ ಮಾಡ್ಕೊಂಡಿದ್ದೀವಿ 2 + 15 + 20 + 15 + 8, ದ ಗಿವನ್ ವ್ಯಾಲ್ಯೂನ ಟೋಟಲ್ ಮಾಡ್ಕೊಂಡ್ರೆ 60. ಅದೇ ರೀತಿ 5 + 18 + 27 + 20, ಅಂದರೆ ಔಟ್ರ್ ಕಾಲಮಲ್ಲಿ ಇರೋ ವ್ಯಾಲ್ಯೂಸನ್ನು ಟೋಟಲ್ ಮಾಡ್ಕೊಂಡ್ರೆ ಏನು ಸಿಗುತ್ತೆ. ಅಲ್ಲಿಗೆ ಹೌ ಟು ಫೈಂಡ್ ಔಟ್ ದ ಎಫ್ ಡಿ ಎಕ್ಸ್, ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಇಂಟು ಡಿವಿಯೇಷನ್ ಆಫ್ ಎಕ್ಸ್ ಸೀರೀಸನ್ನು ಮಾಡೋದಾದರೆ ಸೊ ಅಲ್ಲಿಗೆ ನಮಗೆ ಗೊತ್ತಿದೆ ದಿಸ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಎಕ್ಸ್ ಸೀರೀಸ್. ಅಲ್ಲಿಗೆ ಸೊ ಏನಾಯಿತು, ಎಫ್ ಡಿ ಎಕ್ಸ್ ಸೊ ಅಲ್ಲಿಗೆ 2 - 4 - 15 - 0 - 15 and 16. ಸೊ ಅಲ್ಲಿಗೆ ಆಲ್ ದ ಪ್ಲಸ್ ವ್ಯಾಲ್ಯೂಸ್ ಆ್ಯಂಡ್ ಆಲ್ ದ ಮೈನಸ್ ವ್ಯಾಲ್ಯೂಸ್. ಸೊ ಸಿಗ್ಮಾ ಎಫ್ ಡಿ ಎಕ್ಸ್ ಇಸ್ ನಥಿಂಗ್ ಬಟ್ 12. ಸೊ ಅದೇ ರೀತಿ ಎಫ್ ಡಿ ಸ್ಕ್ವಯರ್ ಎಕ್ಸ್, ಸೊ ಎಫ್ ಅಂದರೆ ಇಲ್ಲಿ ಸೊ ಎಫ್ ಡಿ ಎಕ್ಸ್ ಸ್ಕ್ವಯರ್, ಸೊ ಅಲ್ಲಿಗೆ -2 × -2 = 4, 4 × ಹೀಗೆ 8, 15, 0, 15, 32. ಸೊ ಅಲ್ಲಿಗೆ 70 ಬರುತ್ತೆ. ಅಲ್ಲಿಗೆ ಎಫ್ ಡಿ ಎಕ್ಸ್ ಡಿ ವೈ ಅಂತ ಹೇಳಿದ್ರೆ ಸೊ ಏನಾಗುತ್ತೆ, -2 × -1 ಇಟ್ ಈಸ್ ಎ +2, +2 × 1 ಅಂದರೆ ಸೊ ಡಿ ಎಕ್ಸ್ ಡಿ ವೈ ನಮಗೆ ಗೊತ್ತಿದೆ, ದಿಸ್ ಇಸ್ ಅ ಡಿ ಎಕ್ಸ್ ದಿಸ್ ಇಸ್ ಅ ಡಿ ವೈ, -2 - 1 ಇಟ್ ಈಸ್ ಎ -(-)+(+2) ಔಟ್ರ್ ಕಾಲಮ್ ಫಿಗರನ್ನು ತೊಗೊಳ್ಳೋದು. ಅದನ್ನು ಮತ್ತೆ ಅದೇ ಹೀಗೆ ಇಲ್ಲಿ ತೊಗೊಳ್ಳೋದಾದರೆ ಸೊ ಇಲ್ಲೇನಾಗಿದೆ, 0 ಇದೆ, 0 ಇದೆ, -2 × 0, 0 × anything is 0. ಸೊ ಇಲ್ಲಿ ವ್ಯಾಲ್ಯೂ ಇಲ್ಲ. ಅದೇ ರೀತಿ ಇಲ್ಲೇನಾಗುತ್ತೆ ಅಂದರೆ ಫಸ್ಟ್ ಇಸ್ ಎಫ್ ಡಿ ಎಕ್ಸ್ ಡಿ ವೈ -4 ಹೇಗೆ ಬರುತ್ತೆ ಅನ್ನೋದಾದರೆ ಇಲ್ಲಿ ಹೇಳ್ತೀನಿ ನಾನು, -1 × -1 ಸೊ ಇಟ್ ಈಸ್ ಎ +1, +1 × +3 ಸೊ ಇಟ್ ಈಸ್ ಎ +3. ಸೊ ಅಲ್ಲಿಗೆ ಏನಾಯಿತು, ಸೊ ಈ +3. ಸೊ ಹಾಗಾಗಿ ಈ ವ್ಯಾಲ್ಯೂಸ್ಗಳನ್ನು ತೊಗೋಬೇಕಾಗುತ್ತೆ. ಸೊ ಅಲ್ಲಿಗೆ ಸೊ ಈ ರೀತಿ ಟೇಬಲನ್ನು ನಾವು ಆಲ್ರೆಡಿ ಸಾಲ್ಯೂಷನ್ ಮಾಡ್ಕೋಬೇಕು. ಅಲ್ಲಿಗೆ ಫಾರ್ಮುಲಾ ಪ್ರಕಾರ ಅಥವಾ ಟೇಬಲ್ ಪ್ರಕಾರ ಕಳೆದ ಕ್ಲಾಸಿನ ಪ್ರಾಬ್ಲಮಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಸೊ ಹಾಗಾಗಿ ಅದೇ ರೀತಿ ಇಲ್ಲಿ 5 is nothing but the total of 3 + 1 + 1
18 ಹೇಗೆ ಬಂತು ಅಂದರೆ 6 + 1 + 8 + 3 27 ಹೇಗೆ ಬಂತು ಅಂದರೆ 4 + 9 + 9 + 5 ನೆಕ್ಸ್ಟ್ ಇಸ್ 10 ಹೇಗೆ ಬಂತು ಅಂದರೆ 4 + 3 + 2 + 1 ಸೊ ಹಾಗಾಗಿ ಇಲ್ಲಿ ಮೈನಸ್ ಫೈವ್ ಹೇಗೆ ಬರುತ್ತೆ ಅನ್ನೋದಾದರೆ ದಿಸ್ ಈಸ್ ದ ಎಫ್ ಸೊ ನೆಕ್ಸ್ಟ್ ಇಸ್ ಮೈನಸ್ ಒನ್ ಇಂಟು ಮೈನಸ್ ಫೈವ್ ಸೊ ಇಟ್ ಈಸ್ ಅ ಮೈನಸ್ ಫೈವ್ ಸೊ ನೆಕ್ಸ್ಟ್ ಈಸ್ 18 ಇಂಟು ಝೀರೋ ಸೊ ಝೀರೋ ಸೊ ನೆಕ್ಸ್ಟ್ ಈಸ್ 27 ಇಂಟು 1 27 ಸೊ ನೆಕ್ಸ್ಟ್ ಈಸ್ 10 ಇಂಟು ಪ್ಲಸ್ 2 ಇಟ್ ಈಸ್ ಎ 20 ಸೊ ಹಾಗಾಗಿ ಇಲ್ಲೂ ಕೂಡ ಪ್ಲಸ್ ವ್ಯಾಲ್ಯೂಸ್ ಎಲ್ಲ ತೊಗೊಂಡು ಮೈನಸ್ ವ್ಯಾಲ್ಯೂ ಹೇಗೆ ಅಂದರೆ 27 + 20 ಇಟ್ ಈಸ್ ಅ 47 ಪ್ಲಸ್ 47 ಮೈನಸ್ 5 ಇಟ್ ಈಸ್ ನಥಿಂಗ್ ಬಟ್ 42 ಅದೇ ರೀತಿ ಇಲ್ಲಿ 8 ಹೇಗೆ ಬರುತ್ತೆ ಅಂದರೆ ಸೊ ಫೈವ್ ಇಂಟು ಸಾರಿ ಮೈನಸ್ 2 ಇಂಟು ಮೈನಸ್ 2 ಸೊ ಇಟ್ ಈಸ್ ಎ ಪ್ಲಸ್ ಮೈನಸ್ 2 ಪ್ಲಸ್ 2 ಮೈನಸ್ 4 ಸೊ ನೆಕ್ಸ್ಟ್ ಈಸ್ ಮೈನಸ್ 15 ಇಂಟು ಪ್ಲಸ್ 1 ಪ್ಲಸ್ 15 ಮೈನಸ್ 15 ಸೊ ನೆಕ್ಸ್ಟ್ ಈಸ್ 0 ನೆಕ್ಸ್ಟ್ ಈಸ್ 15 ಒನ್ಸ್ ಆ 15 ನೆಕ್ಸ್ಟ್ ಈಸ್ 8 ಇಂಟು 2 ಇಟ್ ಈಸ್ ಎ 16 ಸೊ ಅಲ್ಲಿಗೆ ಆಲ್ ದ ಪ್ಲಸ್ ವ್ಯಾಲ್ಯೂಸ್ ಆಲ್ ದ ಮೈನಸ್ ವ್ಯಾಲ್ಯೂ ದಟ್ ಮೀನ್ಸ್ ಪ್ಲಸ್ 16 ಪ್ಲಸ್ ಪ್ಲಸ್ 15 ಇಟ್ ಈಸ್ ಎ ಪ್ಲಸ್ 31 ಮೈನಸ್ 15 ಮೈನಸ್ 4 ಮೈನಸ್ 19 ಅಲ್ಲಿಗೆ 15 6 31 31 ಮೈನಸ್ 19 12 ಆಗುತ್ತೆ ಸೊ ಅದೇ ರೀತಿ ಈ ವ್ಯಾಲ್ಯೂಸ್ಗಳೆಲ್ಲ ಟೋಟಲ್ ಮಾಡಿಕೊಂಡ್ರೆ ಅದು ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಆಗುತ್ತೆ ಎಫ್ ಡಿ ಎಕ್ಸ್ ಡಿ ವೈ ಸೊ ಈ ರೀತಿ ಪ್ರಾಬ್ಲಮ್ಗಳನ್ನು ನಾವು ಸೊಲ್ಯೂಷನ್ ಆಗಿ ತಗೋಬೇಕಾಗುತ್ತೆ ಅದನ್ನು ನಾವು ಕಳೆದ ಸೆಷನ್ನಲ್ಲಿ ಹೇಳಿದ್ದೀವಿ ಹೌ ಟು ಸಾಲ್ವ್ ದ ನೆಕ್ಸ್ಟ್ ಇಸ್ ರಿಗ್ರಿಯೇಷನ್ಸ್ ಈಕ್ವೇಷನ್ಸ್ ಆನ್ ಎಕ್ಸ್ ಆನ್ ವೈ ಆ್ಯಂಡ್ ರಿಗ್ರಿಯೇಷನ್ಸ್ ಈಕ್ವೇಷನ್ ಆನ್ ವೈ ಆನ್ ಎಕ್ಸನ್ನು ಹೇಗೆ ಮಾಡೋದು ಅಂತ ಸೊ ಅದಕ್ಕೆ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ನಥಿಂಗ್ ಬಟ್ ಮೀನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಈಸ್ ರೆಪ್ರೆಸೆಂಟ್ ಇಟ್ ಈಸ್ ಎ ಬಿ ಎಕ್ಸ್ ವೈ ವೈ ಮೈನಸ್ ವೈ ಬಾರ್ ಸೊ ಹೌ ಟು ಕ್ಯಾಲ್ಕುಲೇಟ್ ಬಿಫೋರ್ ರೆಪ್ರೆಸೆಂಟ್ ದ ಈಕ್ವೇಷನ್ಸ್ ಯು ಕ್ಯಾನ್ ಫೈಂಡ್ ಔಟ್ ದ ಅರ್ಥಮೆಟಿಕ್ ಮೀನ್ ಫಾರ್ ಎಕ್ಸ್ ಸೀರೀಸ್ ದ ಫಾರ್ಮುಲಾ ಈಸ್ ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಮೈನಸ್ ಸಿಗ್ಮಾ ಡಿ ಎಕ್ಸ್ ಡಿವೈಡೆಡ್ ಬೈ ಎನ್ ಇಂಟು ಐ ಹಿಯರ್ ಐ ಮೀನ್ಸ್ ಕ್ಲಾಸ್ ಇಂಟರ್ವಲ್ ಫಾರ್ ಎಕ್ಸ್ ಸೀರೀಸ್ ಟು ಪುಟ್ ದ ವ್ಯಾಲ್ಯೂಸ್ ಆಫ್ ದ ಫಾರ್ಮುಲಾ 25 ಇಸ್ ದ ಅಸ್ಯೂಮ್ಡ್ ಮೀನ್ ಪ್ಲಸ್ ಸಿಗ್ಮಾ ಡಿ ಎಕ್ಸ್ ಟೇಬಲಲ್ಲಿದೆ ನೋಡಿ ಪ್ಲಸ್ 12 ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್ ಈಸ್ 60 ದ ಕ್ಲಾಸ್ ಇಂಟರ್ವಲ್ ಈಸ್ 10 ಸೊ ಅಲ್ಲಿಗೆ ಸಿಂಪ್ಲಿಫಿಕೇಶನ್ ಮಾಡೋದಾದರೆ ಸೊ ಏನಾಗುತ್ತೆ ಅದು ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು 27 ಅಂತ ಸಿಗುತ್ತೆ ಅದೇ ರೀತಿ ವೈ ಮೀನ್ ಕಂಡುಹಿಡಿಯೋದಾದರೆ ದ ಫಾರ್ಮುಲಾ ಈಸ್ ಎ ಪ್ಲಸ್ ಆರ್ ಮೈನಸ್ ಸಿಗ್ಮಾ ಡಿ ವೈ ಡಿವೈಡೆಡ್ ಬೈ ಎನ್ ಇಂಟು ಐ ಇನ್ ದಟ್ ಮೀನ್ಸ್ ಕ್ಲಾಸ್ ಇಂಟರ್ವಲ್ ಫಾರ್ ವೈ ಸೀರೀಸ್ ಸೊ ಅಲ್ಲಿಗೆ ವೈ ಬಾರ್ ಇಸ್ ಈಕ್ವಲ್ ಟು 20 + 42 ಸಿಗ್ಮಾ ಎಫ್ ಡಿ ವೈ ಇಸ್ 42 ಎನ್ ಮೀನ್ಸ್ 60 ಇಂಟು ಕ್ಲಾಸ್ ಇಂಟರ್ವಲ್ ಫಾರ್ ವೈ ಸೀರೀಸ್ ಈಸ್ 10 ಹಿಯರ್ ಇಲ್ಲಿ ಏನಾಗಿದೆ ಎರಡೂ ಕಡೆ 10 ಇದೆ ಸಮ್ಟೈಮ್ಸ್ ಪ್ರಾಬ್ಲಮ್ಗಳಲ್ಲಿ ಸೊ ಡಿಫ್ರೆಂಟ್ ಇದ್ದಾಗ ಇಲ್ಲಿ 10 ಬರ್ಬೋದು ಇಲ್ಲಿ 5 ಬರ್ಬೋದು ಹಾಗಾಗಿ ಪ್ರಾಬ್ಲಮನ್ನು ನೋಡಿಕೊಂಡು ನಾವು ಸಾಲ್ವ್ ಮಾಡಬೇಕಾಗತ್ತೆ ಅಲ್ಲಿಗೆ ದ ಫೈನಲ್ ಆನ್ಸರ್ ಫಾರ್ ಎಕ್ಸ್ ಬಾರ್ ಅಥವಾ ಎಕ್ಸ್ ಮೀನ್ ಈಸ್ 27 ಅಥವಾ ವೈ ಬಾರ್ ಅಥವಾ ವೈ ಮೀನ್ ಈಸ್ ಈಕ್ವಲ್ ಟು 27 ಇಲ್ಲಿ ಎರಡೂ ಕೂಡ ಒಂದೇ ಬಂದಿದೆ ಆನ್ಸರ್ ನೆಕ್ಸ್ಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ರಿಗ್ರಿಯೇಷನ್ಸ್ ಕೋಎಫಿಷಿಯಂಟ್ ಬೇಸ್ಡ್ ಆನ್ ಬಿ ಎಕ್ಸ್ ವೈ ದ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ಬಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಎನ್ ಸಿಗ್ಮಾ ಡಿ ಎಕ್ಸ್ ಇಂಟು ಸಿಗ್ಮಾ ಡಿ ವೈ ಮೈನಸ್ ಸಿಗ್ಮಾ ಡಿ ಎಕ್ಸ್ ಇಂಟು ಸಿಗ್ಮಾ ಡಿ ವೈ ದ ಹೋಲ್ ಡಿವೈಡೆಡ್ ಬೈ ಎನ್ ಮೀನ್ಸ್ ನಂಬರ್ ಆಫ್ ಐಟಮ್ಸ್ ಸಿಗ್ಮಾ ಎಫ್ ಡಿ ವೈ ಸ್ಕ್ವಯರ್ ಮೈನಸ್ ಸಿಗ್ಮಾ ಎಫ್ ಡಿ ವೈ ಸ್ಕ್ವಯರ್ ಇಂಟು ಕ್ಲಾಸ್ ಇಂಟರ್ವಲ್ ಆಫ್ ಎಕ್ಸ್ ಸೀರೀಸ್ ಆ್ಯಂಡ್ ಕ್ಲಾಸ್ ಇಂಟರ್ವಲ್ ಆಫ್ ವೈ ಸೀರೀಸ್ ನಥಿಂಗ್ ಬಟ್ ಐ ಎಕ್ಸ್ ಡಿವೈಡೆಡ್ ಬೈ ಐ ವೈ ಅದನ್ನು ಗಮನಕ್ಕೆ ಇಟ್ಕೊಳ್ಳಿ ಸ್ಟೂಡೆಂಟ್ಸ್ ಸೊ ಬಿ ಎಕ್ಸ್ ಮಾಡಬೇಕಾದ್ರೆ ಬಿ ಎಕ್ಸ್ ವೈ ಮಾಡಬೇಕಾದ್ರೆ ಇಲ್ಲಿ ವೈನ ಫಾರ್ಮುಲಾ ಬರುತ್ತೆ ಎಕ್ಸ್ ವೈ ಬದಲಿ ವೈ ಎಕ್ಸ್ ಮಾಡೋ ಟೈಮಲ್ಲಿ ಸೊ ಎಕ್ಸ್ ಬರುತ್ತೆ ಹಾಗಾಗಿ ಅದನ್ನು ಗಮನ ಇಟ್ಕೊಳ್ಳಿ ಲಾಸ್ಟ್ ಸೆಷನಲ್ಲೂ ಮತ್ತೆ ನಾವು ರಿಮೈಂಡ್ ಮಾಡಿದ್ದೀವಿ ಸೊ ಹಾಗಾಗಿ ಹೌ ಟು ಪುಟ್ ದ ವ್ಯಾಲ್ಯೂಸ್ ಬಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಎನ್ ಮೀನ್ಸ್ ನಂಬರ್ ಆಫ್ ಐಟಮ್ಸ್ 60 ಸೊ ಸಿಗ್ಮಾ ಡಿ ಎಕ್ಸ್ ಡಿ ವೈ ಈಸ್ 37 ಮೈನಸ್ ಸಿಗ್ಮಾ ಡಿ ಎಕ್ಸ್ ಈಸ್ 12 ಸಿಗ್ಮಾ ಡಿ ವೈ ಈಸ್ 42 ದ ಹೋಲ್ ಡಿವೈಡೆಡ್ ಬೈ ಸೊ ಎನ್ ಮೀನ್ಸ್ 60 ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ಈಸ್ 72 ಮೈನಸ್ ಎಫ್ ಡಿ ವೈ ಸ್ಕ್ವೇರ್ ಈಸ್ 42 ಪವರ್ ಆಫ್ 2
into ix divided by iy means 10 divided by 10. So next is simplification. Bxy is equal to 2220 minus 504 divided by 4320 minus 1764 into 1. That means 10 divided by 10 is 1. Next is Bxy is equal to 1716 divided by 2556 into 1. The final answer for Bxy is equal to 0.671. So regression equations x on y x minus x bar is equal to Bxy minus y minus y bar. So put the values into the equations. X minus 27 is nothing but the arithmetic mean of x series is 27. Bxy, so it is rounded up to the 0.67. E value na illi tagondidivi. Y minus y bar already compute madidivi 27. Next is simplification. X is equal to 0.67y minus 18.09 plus 27. So next is the regression equations x on y. So 0.67y plus 8.91 is the regression equation on x on y. Likewise, we can simplify the equations y on x. The formula is y minus y bar is equal to b by x into x minus x bar. So next is, before put the regression equation, first you can find out the values of Byx. So Byx formula, so Byx is equal to n sigma dx into sigma dy, so minus sigma dx sigma dy divided by n sigma f d square minus sigma f d square x into iy into ix, nothing but class interval of y series and class interval of x series. So put the values to into the formula. So 60, n means 60, dx dy is 37 minus dx is 12, dy is 42 divided by 60 sigma fd square x 72 minus 12 into 42 alla, a sigma fd square is 12 into power of 2 into 10 divided by 10. Next is Byx is equal to 2220 minus 504 the whole divided by 4200 minus 144. 10 divided by 10 is nothing but 1. So next is Byx is equal to 2220 minus 504, the value is 1716. 4200 minus 144, 4056 into 1. The final answer of Byx is equal to 0.42. So next is how to find out the regression equations on y on x. So again, e formula vanna illi tagoli. Y minus y bar is equal to Byx x minus x bar. So y minus y mean is already now first ge kandididivi. 27 is equal to Byx is 0.42. 0.42 ellinda tagondidivi andre, so e value 0.42 na tagondu x minus 27, again mean kuda already kandididivi. So idina simplification madodadre, so y is equal to 27 na akade tagoli, 0.42 x minus, so 11.34 hege bantu, 27 into 0.42 na multiplication madidre 11.34 plus 27. The final regression equation on y on x comes y is equal to 0.42x plus 15.66. So next is, with the help of Bxy and Byx, you can calculation of coefficient of correlation. Sometimes in the examination, find out the correlation based on Bxy into Byx antane kelidre neevu correlation formula vanna hakbardu. So ee rithi regression based on correlation anna kelidre, athwa correlation should be find out by with the help of square root of Bxy into Byx anta kelidre, naavu ee rithi procedures anna maadkondu.
So already now kandidukondidivi 0.67 answer for bxy and byx answer is already regressions equation on y on x sikide 0.423. So allige now eradu multiplication maadi square root anna tagidre, so the final answer for correlation is equal to 0.530. So okay, thank you students.